ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆದ ನಂತರ ಈಗ ಈ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನ್ನುವಂಥ ಅನ್ನುವಂತ ವಿಚಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಮೂಡಾ ಪ್ರಕರಣ ಸಂಬಂಧ ಸರ್ಕಾರದ ಸ್ಪಷ್ಟೀಕರಣ ದಾಖಲಾತಿಗಳ ಪರಾಮರ್ಶೆಗೆ ಏನಾದರೂ ಇಳಿದ್ರ ದೂರುದಾರ ಅಬ್ರಾಹಿಂ ಪೂರಕ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರಾ ನಿನ್ನೆ ಅಬ್ರಾಹಿಂ ಅನ್ಕರಿಸಿದ್ರು ಕಾನೂನು ಅಥವಾ ಸಾಂವಿಧಾನಿಕ ಲೋಪ ಆಗದಂತೆ ಎಚ್ಚರಿಕೆ ನಡೆಯನ್ನ ಗವರ್ನರ್ ಅವರು ಇಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಕಳಂಕ ಬರಬಾರ್ದಲ್ಲ ಆದ ನಂತರ ಸೊ ಮುಂದಿನ ವಾರವೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಾರ್ ಲಾಂಚ್ ಮಾಡೇ ಬಿಡ್ತಾರ ಆಗಸ್ಟ್ ಹನ್ನೆರಡರ ನಂತರ ರಾಜ್ಯಪಾಲರಿಂದ ಮಹತ್ವದ ತೀರ್ಮಾನ ಸಾಧ್ಯತೆ ಇದೆ ಅಲ್ಲಿವರೆಗೂ ಕೂಡ ಈಗ ಅವ್ರ ಮೇಲೆ ಆರೋಪ ಏನು ಅಬ್ರಾಹಿಂ ಅವರು ಸರಿ ಇಲ್ಲ ಅನ್ನುವಂಥದ್ದನ್ನು ಸರ್ಕಾರದ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದನ್ನು ದೂರದಲ್ಲಿ ಅದು ರಾಜ್ಯಪಾಲರಿಗೆ ಕಳಿಸಿರುವಂತ ದೂರಿನಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನೀವು ಅದರ ಹಿಂದಿನ ಪರಾಮರ್ಶೆಯನ್ನು ಮಾಡಬೇಕು ಯಾರು ದೂರ ಕೊಟ್ಟಿದ್ದಾರೆ ಅವ್ರು ಯಾರು ಅವ್ರು ಯಾವ ರೀತಿಯಲ್ಲಿ ಇದ್ದಾರೆ ಅದನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಹೇಳಿದ್ದಾರೆ ಹಾಗಾಗಿ ಅಬ್ರಾಹಿಂ ಅವ್ರನ್ನ ಕರೆಸಿ ಏನಿದೆ ನಿಮ್ಮ ಹತ್ರ ದಾಖಲೆಗಳು ಅನ್ನುವಂಥದ್ದನ್ನು ಮತ್ತೊಂದು ಸಲ ಕ್ಲಾರಿಟಿಯನ್ನು ನೀನೇ ಪಡ್ಕೊಂಡಿದ್ದಾರೆ ಈಗ ಸರ್ಕಾರ ಕೊಟ್ಟಂತಹ ಉತ್ತರಕ್ಕೂ ಮತ್ತೆ ಅಲ್ಲಿರುವಂಥ ದಾಖಲೆಗಳನ್ನು ಎರಡೂ ಕೂಡ ಪರಿಶೀಲನೆ ಮಾಡ್ತಾರೆ ರಾಜ್ಯಪಾಲರು ಎಲ್ಲವೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ಲಿ ಗೊತ್ತಿರುವಂಥ ಕಾನೂನು ತಜ್ಞರು ಕೂಡ ಇರ್ತಾರೆ ರಾಜಭವನದಲ್ಲಿ ಅವರು ಕೂಡ ಅದರ ಬಗ್ಗೆ ಪರಾಮರ್ಶೆ ಮಾಡಿಬಿಟ್ಟು ಏನಿದೆ ಅನ್ನುವಂಥದ್ದನ್ನು ಅವರು ಕೂಡ ಹೇಳ್ತಾರೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಕೈಕೊಳ್ತಾರೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಅಥವಾ ಬೇಡವಾ ಏನು ಅಂತ ಹೇಳಿ ನೋಟಿಸ್ ಅಂತೂ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಉತ್ತರವನ್ನು ಕೂಡ ಪಡ್ಕೊಂಡಿದ್ದಾರೆ ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ಈಗ ರಾಜ್ಯಪಾಲರು ಅತ್ಯಂತ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಅಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ಕಡೆಗೆ ಅಬ್ರಾಹಿಂ ಅವರನ್ನ ನಿನ್ನೆ ಕರೆಸಿ ಇನ್ನೊಂದಿಷ್ಟು ದಾಖಲೆಗಳು ಏನಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ತಗೊಂಡಿದ್ದಾರೆ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಅದನ್ನು ಕೂಡ ಇಟ್ಕೊಳ್ತಾ ಇದ್ದಾರೆ ಎರಡು ಆಧಾರದ ಮೇಲೆ ಕಾನೂನು ತಜ್ಞರ ಜೊತೆಗೆ ಒಂದಿಷ್ಟು ಚರ್ಚೆಯನ್ನ ಮಾಡಿ ಆಮೇಲೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ರಾಜ್ಯಪಾಲರು ಏಕಾಏಕಿ ಪ್ರಾಸಿಕ್ಯೂಷನ್ ಕೊಡುವ ಪರಿಸ್ಥಿತಿಯಲ್ಲಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲ ಈಗ ಅರುಣ್ ಖಂಡಿತವಾಗಿಯೂ ಕೂಡ ಎಲ್ಲರ ಚಿತ್ತ ಈಗ ರಾಜ್ಯಪಾಲರತ್ತ ನೆಟ್ಟಿರುವಂಥದ್ದು ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲೂ ಮನಸ್ಸು ಮನೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರವೂ ಕೂಡ ರಾಜ್ಯಪಾಲರ ನಡೆಯನ್ನು ತೀವ್ರವಾಗಿ ಗಮನಿಸ್ತಾ ಇರುವಂಥದ್ದು ರಾಜ್ಯಪಾಲರ ಮುಂದೆ ಯಾವೆಲ್ಲ ಆಯ್ಕೆಗಳಿದವೋ ಆ ಆಯ್ಕೆಗಳ ಸಾಧ್ಯ ಸಾಧ್ಯತೆಯನ್ನು ಅಂದಾಜು ಮಾಡು ರಾಜ್ಯ ಸರ್ಕಾರವೂ ಕೂಡ ಆ ಸಾಧ್ಯ ಸಾಧ್ಯತೆಗಳನ್ನು ಅಂಜಾ ಅಂದಾಜು ಮಾಡಿ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಕಾನೂನು ಸಮರ ಯಾವ ರೀತಿ ಮುಂದುವರಿಸಬೇಕು ಅನ್ನೋ ನಿಟ್ಟಲ್ಲೂ ಕೂಡ ರಾಜ್ಯ ಸರ್ಕಾರ ಪರಿಶೀಲನೆಯನ್ನು ಮಾಡ್ತಾ ಇದೆ ಇನ್ನು ರಾಜ್ಯಪಾಲರು ಮೊನ್ನೆ ರಾತ್ರಿ ಬಂದಿರುವಂಥದ್ದು ಹಾಗಾಗಿ ನಿನ್ನೆ ದೂರುದಾರ ಟಿ ಜಿ ಅಬ್ರಾಹಂ ಅವರನ್ನ ಕರೆಸ್ಕೊಂಡು ಹೆಚ್ಚಿನ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಕಳೆದ ಜುಲೈ ಇಪ್ಪತ್ತಾರನೇ ತಾರೀಕು ಅಬ್ರಾಹಂ ದೂರು ಕೊಟ್ಟಿದ್ರು ಜೊತೆಗೆ ಅಹ್ ಪೂರಕವಾದಂತಹ ಸಾಕ್ಷಿ ದಾಖಲೆಗಳನ್ನು ಕೂಡ ಕೊಟ್ಟಿದ್ರು ಈ ಮಧ್ಯೆ ಈ ಹತ್ತು ದಿನಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಏನು ನಿರ್ಣಯವನ್ನು ತಿರಸ್ಕಾರ ಮಾಡಿದೆ ಒಂದು ಕಡೆ ಇನ್ನೊಂದು ಮಧ್ಯದಲ್ಲಿ ಮುಖ್ಯಮಂತ್ರಿ ಅರವತ್ತು ಪುಟಗಳ ದಾಖಲೆ ದಾಖಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಮುಡಾ ಸಂಬಂಧಪಟ್ಟಂತೆ ನನ್ನ ಪಾತ್ರ ಏನು ಇಲ್ಲ ಟಿ ಜೆ ಅಬ್ರಹಮ್ ಆರೋಪ ಸತ್ಯಕ್ಕೆ ದೂರವಾಗಿರುವಂಥದ್ದು ಅನ್ನುವಂತಹ ವಿವರಣೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಕೂಡ ಅರವತ್ತು ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ ಈ ಎಲ್ಲವನ್ನು ಕೂಡ ರಾಜ್ಯಪಾಲರು ಪರಾಮರ್ಶೆ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ದೆಹಲಿನಲ್ಲೂ ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಒಂದು ರೀತಿಯಲ್ಲಿ ಕಾದು ನೋಡುವ ತಂತ್ರವನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಜೊತೆ ಜೊತೆಗೇನೆ ಪ್ರಕರಣ ಸಂಬಂಧಪಟ್ಟಂತೆ ದಾಖಲೆಗಳು ವಿವರಣೆಗಳು ಏನೆಲ್ಲ ಸ್ಪಷ್ಟೀಕರಣಗಳು ಬಂದಿದವೋ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ರಾಜಭವನದಿಂದ ಯಾವುದೇ ಲೋಪ ಆಗಬಾರ್ದು ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ರಾಜ್ಯಪಾಲರು ಕೈಗೊಂಡಿರುವಂತ ಕಾಣ್ತಾ ಇದೆ ಅಂದ್ರೆ ಮುಂದಿನ ವಾರ ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ವಾರ್ ಲಾಂಚ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸದ್ಯಕ್ಕೆ ಇನ್ನೊಂದು ನಾಲ್ಕೈದು ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುವ ಸಾಧ್ಯತೆನೆ ದಟ್ಟವಾಗಿದೆ ಇನ್ನು ಅವ್ರಿಗೆ ಇನ್ನು ಬೇಕು ಅಂತಂದ್ರೆ ಹೆಚ್ಚಿನ ವಿವರಣೆಯನ್ನು ಪಡ್ಕೋಬಹುದು ರಾಜ್ಯ ಸರ್ಕಾರದಿಂದ ಅಥವಾ ದೂರುದಾರರಿಂದ ಇನ್ನೊಂದು ಶೋಕಾಸ್ ನೋಟಿಸ್ ಕೂಡ ಕೂಡ ಕೊಡಬಹುದು ಅದು ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು ಆದ್ರೆ ಅವರ ದಿಕ್ಕು ಅವರ ನಡೆ ಯಾವ ರೀತಿ ಇದೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ದಿಕ್ಕಿನಲ್ಲಿ ಸಾಕ್ತಿ ಇದೆ ಅಂತ ಕೂಡ ಅಂದಾಜು ಮಾಡಬಹುದಾಗಿದೆ ಅರುಣ್ ಓಕೆ ಮಸೂದ್ ನಿಮೆಲ್ಲ ಮಾಹಿತಿಗೆ ಧನ್ಯವಾದಗಳು